ನಮಸ್ಕಾರ ವೀಕ್ಷಕರೇ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮ್ಲಾ ನಾಗ್. ವಾರ್ತೆಗಳ ವಿವರ. ತುಮಕೂರಿನ ರಾಮಕೃಷ್ಣ ಆಶ್ರಮದ ರಜತಯಾನ ಅಂಗವಾಗಿ ಮಕ್ಕಳ ಸಮ್ಮೇಳನ ನಡೆಯಿತು. ವಿವಿಧ ಸ್ಪರ್ಧೆಗಳಲ್ಲಿ ಸಾವಿರಾರು ಮಕ್ಕಳು ಭಾಗವಹಿಸಿದ್ದರು. ಆ ಮಕ್ಕಳ ಕೈಯಲ್ಲಿದ್ದ ಪೆನ್ಸಿಲ್ ಕೊಂಚವಾಯಿತು. ಬಿಳಿ ಹಾಳೆ ಮೇಲೆ ವಿವೇಕಾನಂದರ ಚಿತ್ರ ಸುಂದರವಾಗಿ ಮೂಡಬರುತ್ತಿತ್ತು. ಇನ್ನೊಂದೆಡೆ ಮಣ್ಣಿನ ಮುದ್ದೆ ಗಣಪತಿ ರೂಪ ಪಡೆಯುತ್ತಿತ್ತು. ವಿದ್ಯಾರ್ಥಿಗಳು ಬಹಳ ಮುತ್ಸರ್ಜಿಯಿಂದ ವಿನಾಯಕನನ್ನ ಸಿದ್ಧಪಡಿಸುವಲ್ಲಿ ಮಗ್ನರಾಗಿದ್ರು. ಈ ಎಲ್ಲಾ ದೃಶ್ಯ ಕಂಡುಬಂದಿದ್ದು ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲೇ. ರಾಮಕೃಷ್ಣ ಆಶ್ರಮದ ರಜತ ಮಹೋತ್ಸವದ ಅಂಗವಾಗಿ ಮಕ್ಕಳ ಸಮಾವೇಶ ಹಾಗೂ ಚಿತ್ರ ಬಿಡಿಸುವುದು ಸೇರಿದಂತೆ ವಿವಿಧ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಈ ರಾಜ್ಯಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಲು ತುಮಕೂರು ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಮಕ್ಕಳು ಆಗಮಿಸಿದ್ದರು. ಒಂದೆಡೆ ನೂರಾರು ಮಕ್ಕಳು ವಿವೇಕಾನಂದರ ಚಿತ್ರ ಬಿಡಿಸಿ ಬಣ್ಣ ತುಂಬುತ್ತಿದ್ರು. ಒಬ್ಬರಿಗಿಂತ ಒಬ್ಬರು ಬಹಳ ಸೊಗಸಾಗಿ ಚಿತ್ರ ಬಿಡಿಸುತ್ತಿದ್ದರು. ಇನ್ನೊಂದೆಡೆ ಮಣ್ಣಿನ ಗಣಪತಿ ಮೂರ್ತಿಗಳನ್ನು ತಯಾರಿಸುವಲ್ಲಿ ಬ್ಯುಸಿಯಾಗಿದ್ರು. ಮತ್ತೊಂದೆಡೆ ಮಕ್ಕಳು ಪಿಜ್ಜಿಗಾಗಿ ಉತ್ತರಿಸುತ್ತಿದ್ರು. ನಾಟಕ, ಏಕಪಾತ್ರಾಭಿನಯ, ವಿವಿಧ ಸ್ಪರ್ಧೆಗಳಿಗೆ ವಿದ್ಯಾರ್ಥಿಗಳು ಸಜ್ಜಾಗುತ್ತಿದ್ರು. ಇದೆಲ್ಲದರ ಮಧ್ಯೆ ರಾಮಕೃಷ್ಣ ವಿವೇಕಾನಂದ ಬೆಳವಣಿಗೆ, ಸ್ವಾಮಿ ವಿವೇಕಾನಂದರು ಜಗತ್ತಿಗೆ ಸಾರಿದ ಸಂದೇಶ, ಅವರ ಬದುಕಿನ ಸ್ವಾರಸ್ಯಕರ ಘಟನೆಗಳನ್ನ ಬಿಂಬಿಸುವ ಚಿತ್ರಗಳು ಎಲ್ಲರ ಗಮನ ಸೆಳೆದವು. ರಾಮಕೃಷ್ಣರು ಶ್ರೀ ಶಾರದಾದೇವಿಯರ ಬದುಕು, ಅವರ ಆಶ್ರಮದ ತದ್ರೂಪದ ಸೆಟ್ ನೋಡುಗರ ಗಮನ ಸೆಳೆಯುವಂತಿತ್ತು. ತುಮಕೂರಿನ ರಾಮಕೃಷ್ಣ ಆಶ್ರಮ ಸಾಕಷ್ಟು ಬೆಳವಣಿಗೆ ಕಂಡಿದೆ. ವಿವೇಕಾನಂದರ ತತ್ವ ಚಿಂತನೆಗಳನ್ನು ಸಾರುತ್ತಾ ಸಮಾಜದ ಒಳಿತಿಗೆ ಶ್ರಮಿಸಿದೆ. ಆಶ್ರಮದ ಈ ರಜತ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಿ ಅರ್ಥಪೂರ್ಣವಾಗಿಸುವ ನಿಟ್ಟಿನಲ್ಲಿ ವಿವಿಧ ಸ್ಪರ್ಧೆ ವಿಚಾರಗೋಷ್ಠಿಗಳನ್ನು ಆಯೋಜಿಸಲಾಗಿದೆ ಎಂದು ಆಶ್ರಮದ ಮುಖ್ಯಸ್ಥರಾದ ವೀರೇಶಾನಂದ ಸರಸ್ವತಿ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಪ್ರಧಾನವಾಗಿ ನಾವು ಇಟ್ಟುಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಯೋಜಿಸಿದ್ದೇವೆ. ಮಲ್ಲಕಂಬ, ಕೋಲಾಟ, ಯೋಗಾಸನ ಇತ್ಯಾದಿಗಳಿದೆ. ಒಂದು ಉತ್ತಮವಾದ ರೀತಿಯ ಮೆರವಣಿಗೆ ಇಂದು ಆಯೋಜನೆಗೊಂಡಿತ್ತು. ತುಮಕೂರು ಮಹಾನಗರದಲ್ಲಿ ಸಾವಿರಾರು ಜನರ ಗಮನವನ್ನು ಅದು ಸೆಳೆದಿದೆ. ಭಾಗವಹಿಸುವ ಪ್ರತಿಯೊಂದು ಮಗುವಿಗೂ ಪ್ರಶಸ್ತಿ ಪತ್ರವನ್ನು ನೀಡ್ತಾ ಇದ್ದೇವೆ. ಓರಲ್ ಕ್ವಿಜ್ ಮತ್ತು ರಿಟರ್ನ್ ಕ್ವಿಜ್ ಪ್ರೋಗ್ರಾಮ್ಸ್ ಇದೆ. ಸೂರ್ಯಗಾಯತ್ರಿ, ರಾಷ್ಟ್ರೀಯ ಖ್ಯಾತಿಯ ಸೂರ್ಯಗಾಯತ್ರಿ ಅಂತಕ್ಕಂಥ 13 ವರ್ಷದ ಮಗು ಇಲ್ಲಿ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾಳೆ. ಹೀಗೆ ಈ ಕಾರ್ಯಕ್ರಮಗಳು ವಿಶಿಷ್ಟವಾದ ರೀತಿಯಲ್ಲಿ ಯೋಗಾಸನ, ಆರೋಗ್ಯ, ಸ್ವಾಸ್ಥ್ಯ, ವಿಜ್ಞಾನ, ಇದರ ಬಗ್ಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ವಿಜ್ಞಾನಿಗಳು ಕೂಡ ಬಂದು ಬೆಳಕು ಚೆಲ್ತಾ ಇದ್ದಾರೆ. ಜಿ ಬಿ ಹರೀಶ್ ಅವರು ಖ್ಯಾತ ಚಿಂತಕರು, ಓದು ಬರಹದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಖ್ಯಾತ ಪರಿಸರವಾದಿಗಳಾದ ಡಾಕ್ಟರ್ ಯಲ್ಲಪ್ಪ ರೆಡ್ಡಿ ಅವರು ಪರಿಸರದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಒಂದು ಪರಿಪೂರ್ಣವಾದ ಅರ್ಥದಲ್ಲಿ ಮಕ್ಕಳಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಬಹಳ ವಿಶೇಷವಾಗಿ ಸಹಕಾರ ಕೊಡ್ತಾ ಇದ್ದಾರೆ. ಕರ್ನಾಟಕದ ಹಲವಾರು ರಾಮಕೃಷ್ಣ ವಿವೇಕಾನಂದ ಆಶ್ರಮಗಳ ಪೂಜ್ಯಯತಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಿಜಕ್ಕೂ ಆಶ್ರಮದ ಬೆಳ್ಳಿ ಹಬ್ಬದ ಪವಿತ್ರ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಬಹಳ ಸಂತೋಷವನ್ನು ದೊರಕಿಸಿಕೊಟ್ಟಿದೆ. ಒಟ್ಟಾರೆ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ರಜತಯಾನ ಅದ್ಭುತವಾಗಿ ತುಮಕೂರಿನಲ್ಲಿ ಸಾಧರ ಕ್ಷೇಮಾಭಿವೃದ್ಧಿ ಸಂಘ ನಿರ್ಮಿಸಿದ ಸಮುದಾಯ ಭವನ ಲೋಕಾರ್ಪಣೆಯಾಯಿತು. ಹಿಂದೂ ಸಾಧರ ಕ್ಷೇಮಾಭಿವೃದ್ಧಿ ಸಂಘ ತುಮಕೂರಿನಲ್ಲಿ ನಿರ್ಮಿಸಿರುವ ಸಮುದಾಯ ಭವನ ಲೋಕಾರ್ಪಣೆಯಾಯಿತು. ಸಮುದಾಯ ಭವನದ ಉದ್ಘಾಟನೆ ಅಂಗವಾಗಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಶಾಸಕ ಕೆಎನ್ ರಾಜಣ್ಣ, ಸಚಿವರಾಗಿ ಹಿಂದುಳಿದವರ ಏಳಿಗೆಗೆ ಶ್ರಮಿಸಿದ ತುಮಕೂರಿನವರೇ ಆದ ದಿವಂಗತ ಲಕ್ಷ್ಮೀ ನರಸಿಂಹಯ್ಯ ಸೇವೆ ಸ್ಮರಿಸಿದರು. ಲಕ್ಷ್ಮೀ ನರಸಿಂಹಯ್ಯ ಹೆಸರಿನಲ್ಲಿ ಸಮುದಾಯ ಭವನ ನಿರ್ಮಿಸಿ ಸಾಧರ ಕ್ಷೇಮಾಭಿವೃದ್ಧಿ ಸಂಘದವರು ಅವರ ಸ್ಮರಣೆ ಮಾಡಿ ಗೌರವ ನೀಡಿರುವುದು ಸಾರ್ಥಕ ಕೆಲಸ ಎಂದು ಕೆಎನ್ ರಾಜಣ್ಣ ಶ್ಲಾಘಿಸಿದರು.
ಸಾಧರ ಸಂಘ ತುಮಕೂರಿನಲ್ಲಿ ಬಾಲಕಿಯರ ವಿದ್ಯಾರ್ಥಿ ನಿಲಯ ಸ್ಥಾಪಿಸಲು ಉದ್ದೇಶ ಹೊಂದಿದೆ. ಇದಕ್ಕೆ ತಾವು ಹೆಚ್ಚಿನ ನೆರವು ನೀಡುವುದಾಗಿ ಹೇಳಿದ ಅವರು, ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಲಭ್ಯ ನೀಡಿದರೆ ಅವರು ಉತ್ತಮ ಪ್ರಜೆಗಳಾಗಿ ರೂಪುಗೊಂಡು ಸಮಾಜದ ಆಸ್ತಿಯಾಗುತ್ತಾರೆ ಎಂದರು. ಅಲ್ಲಿ ಪ್ರಸ್ತಾವಿಕವಾಗಿ ಮಾತುಗಳನ್ನು ಆಡದಂತಹ ಸನ್ಮಾನ್ಯ ಉಗ್ರಪ್ಪನವರು ಕೂಡ ಸೂಕ್ಷ್ಮವಾಗಿ ಕೆಲವೆಲ್ಲ ಪ್ರಸ್ತಾಪ ಮಾಡಿದರು. ಸನ್ಮಾನ್ಯ ರವಿಕುಮಾರ್ ಅವರು ಅಧ್ಯಕ್ಷರಾಗಿ ಕೇಂದ್ರ ಸಂಘದಲ್ಲಿ ಬಂದ ಮೇಲೆ ಅವರು ಎಲ್ಲರ ವಿಶ್ವಾಸವನ್ನು ಗಳಿಸಿಕೊಂಡು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಜಿಲ್ಲೆಯ ಎಲ್ಲ ಭಾಗಗಳಲ್ಲೂ ಕೂಡ ಉತ್ತಮವಾದಂತಹ ವಿದ್ಯಾರ್ಥಿ ನಿಲಯಗಳು, ಸಮುದಾಯ ಭವನಗಳು ಈ ರೀತಿ ಬರಲಿಕ್ಕೆ ಸಾಧ್ಯ ಆಗಿದೆ. ಅವರು ಪಾಪ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಅಂತಕ್ಕಂಥ ಅದಕ್ಕೆ ಈ ಇನ್ವಿಟೇಷನ್ ಇದೆಯಲ್ಲ, ಭೂಪಟ ವೋಟರ್ ಲಿಸ್ಟ್ ಇದೆ, ಯಾರನ್ನು ಕೂಡ ಅದು ಉದಾಸೀನ ಮಾಡಿದೆ. ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಬಹಳಷ್ಟು ನಮ್ಮ ಜಿಲ್ಲೆಯಲ್ಲಿ ಮೊದಲು ನಾನು ಕಡುಗೆರೆಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಸಾರಿಗೆ ಸಚಿವ ಎಚ್ ಎಂ ರೇವಣ್ಣ, ಸಂಸದ ಎಸ್ ಪಿ ಮುದ್ದನ್ಮೇಗೌಡ, ಶಾಸಕರಾದ ಡಾ ರಫೀಕ್ ಅಹಮದ್, ಸುಧಾಕರ್ ಲಾಲ್, ವಿಧಾನ ಪರಿಷತ್ ಸದಸ್ಯ ಕಾಂತರಾಜು, ಚಿತ್ರನಟ ಮುಖ್ಯಮಂತ್ರಿ ಚಂದ್ರು, ಹಿಂದೂ ಸಾಧರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ರವಿಕುಮಾರ್, ನಗರಪಾಲಿಕೆ ಮೇಯರ್ ರವಿಕುಮಾರ್, ಉಪಮೇಯರ್ ಫರ್ಜಾನಾ ಖಾನಂ, ಸದಸ್ಯ ಡೆಲ್ಟಾ ರವಿ ಮೊದಲಾದವರು ಭಾಗವಹಿಸಿದರು. ಪ್ರಧಾನಿ ಬಗ್ಗೆ ಕೀಳು ಮಟ್ಟದ ಭಾಷೆ ಬಳಸಿ ನಮ್ಮ ಭಾಷೆ ಸಂಸ್ಕೃತಿ ಅಪಚಾರ ಮಾಡಿದ ಸಚಿವ ರೋಷನ್ ಬೇಗ್ ರಾಜೀನಾಮೆ ನೀಡಬೇಕು ಎಂದು ರಾಜ್ಯ ಬಿಜೆಪಿ ವಕ್ತಾರ ವಾಮನ್ ಚಾರ್ ಒತ್ತಾಯಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಲ ಸಚಿವರು ವೇದಿಕೆ ಮೇಲೆ ನಿಂತು ಅಸಂಸ್ಕೃತ ಶಬ್ದ ಬಳಸುವ ಕೆಟ್ಟ ಚಾಲಿ ಬೆಳೆಸಿಕೊಂಡಿದ್ದಾರೆ. ಇದು ರಾಜ್ಯದ ಸಂಸ್ಕೃತಿ ಭಾಷೆಗೆ ಮಾಡುತ್ತಿರುವ ದೊಡ್ಡ ಅಪಚಾರ ಎಂದು ರಾಜ್ಯ ಬಿಜೆಪಿ ವಕ್ತಾರ ವಾಮನ್ ಚಾರ್ ಟೀಕಿಸಿದರು. ತುಮಕೂರಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಚಿವ ರೋಷನ್ ಬೇಗ್ ಅವರು ಪ್ರಧಾನಿ ಮೋದಿ ಅವರ ಬಗ್ಗೆ ಕೀಳು ಮಟ್ಟದ ಶಬ್ದ ಬಳಸಿ ಅವರ ಕೀಳು ಸಂಸ್ಕೃತಿ ತೋರಿದ್ದಾರೆ ಎಂದರು. ತಾಯಿ ದೇವರು ಎನ್ನುವ ನಮ್ಮ ಸಂಸ್ಕೃತಿಯಲ್ಲಿ ರೋಷನ್ ಬೇಗ್ ಅಪಚಾರವಾಗುವಂತಹ ಪದ ಬಳಸಿ ಕನ್ನಡಿಗರು ತಲೆ ತಗ್ಗಿಸುವಂತೆ ಮಾಡಿದ್ದಾರೆ. ಇವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಕರೀಂಲಾಲ್ ತೆಲಗಿಯ ಛಾಪಾ ಕಾಗದದ ಹಗರಣದಲ್ಲಿ ರೋಷನ್ ಬೇಗ್ ಹೆಸರು ಕೇಳಿಬಂದಿತ್ತು. ನೋಟ್ ಬ್ಯಾನ್ ಆದ ಕಾರಣ ತೆಲಗಿ ನೀಡಿದ ಕಪ್ಪು ಹಣವನ್ನು ಬೆಳ್ಳಗೆ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಅನ್ನೋ ನೋವು ರೋಷನ್ ಬೇಗೆ ಇತ್ತೇನೋ ಎಂದು ವಾಮನಾಚಾರ್ ಹೇಳಿದರು. ರಾಜ್ಯದಲ್ಲಿ ಲೋಕಾಯುಕ್ತ ಇಲ್ಲ, ಎಸಿಬಿ ಸಿಎಂ ಸಿದ್ದರಾಮಯ್ಯರ ಕೆಳಗಿದೆ ಅನ್ನೋ ಕಾರಣಕ್ಕೆ ಏನು ಬೇಕಾದರೂ ಮಾಡಬಹುದು, ಏನಾದರೂ ಮಾತನಾಡಬಹುದು ಎಂದು ಇವರೆಲ್ಲ ಭಾವಿಸಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಇವರಿಗೆ ಜನ ತಕ್ಕ ಪಾಠ ಕಲಿಸುತ್ತಾರೆ ಎಂದರು. ನಮ್ಮ ನಗರಾಭಿವೃದ್ಧಿ ಮಂತ್ರಿಗಳು ಇತ್ತೀಚೆಗಷ್ಟೇ ನಡೆದಂಥ ಮೇಟಿ ಪ್ರಕರಣದಲ್ಲಿ ಯಾವುದನ್ನು ನೋಡಬಾರ್ದೋ ಅದನ್ನು ನೋಡೋ ಹಚ್ಚಿದ್ರು, ಯಾವುದನ್ನು ಕೇಳಬಾರ್ದೋ ಅದನ್ನು ಕೇಳಕ್ಕೆ ಹಚ್ಚಿದ್ರು. ಅಂಥ ಒಬ್ಬ ಮಂತ್ರಿಗಳ ವಿರುದ್ಧ ಇವರು ಯಾರೂ ಒಂದು ಶಬ್ದ ಮಾತಾಡಲಿಲ್ಲ. ಜನ ಕಡೆಗೆ ಅದನ್ನು ನೋಡೋದು ಬೇಡ ಅಂತ ಟಿವಿಯನ್ನು ಬಂದ್ ಮಾಡೋ ಅಷ್ಟು ಹೊಲಸು ಕ್ರಿಯೆಗಳಲ್ಲಿ ನೀವು ತೊಡಗಿದ್ರಿ. ಕರ್ನಾಟಕದಲ್ಲಿ ಇವತ್ತು ಲೋಕಾಯುಕ್ತ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಸಿಬಿ ಡೈರೆಕ್ಟ್ ಸಿದ್ದರಾಮಯ್ಯನವರ ಕೆಳಗಡೆ ಇದೆ ಅನ್ನೋವಂಥ ಇನ್ನೊಂದು ಕಾರಣಕ್ಕಾಗಿ ರಾಜ್ಯದಲ್ಲಿ ನೀವು ಏನು ಬೇಕಾದ ಮಾತಾಡಬಹುದು ಮತ್ತು ಏನು ಬೇಕಾದನ್ನು ಮಾಡಬಹುದು ಅಂತ ತಿಳ್ಕೊಂಡ್ರೆ ಜನ ಇದಕ್ಕೆ ಮುಂದಿನ ದಿನಗಳಲ್ಲಿ ಮೂರ್ನಾಲ್ಕು ತಿಂಗಳಲ್ಲಿ ಐದು ತಿಂಗಳಲ್ಲೇ ಬರುವಂಥ ಚುನಾವಣೆಗಳಲ್ಲಿ ಪಾಠ ಕಲಿಸ್ತಾರೆ. ಆದರೆ ಕರ್ನಾಟಕದ ಜನತೆಯ ಮಾನವನ್ನು ಉಳಿಸೋ ದೃಷ್ಟಿಯಿಂದ ರೋಷನ್ ಬೇಗ್ ಅವರನ್ನು ಕೂಡಲೇ ಮಂತ್ರಿ ಪದದಿಂದ ಕಿತ್ತಿ ಹಾಕಬೇಕು, ಇದು ನಮ್ಮ ಡಿಮಾಂಡ್. ಮುಖಂಡರಾದ ರಂಗಾನಾಯಕ್, ಎಚ್ ಎಂ ರವಿಶಯ್ಯ, ಹನುಮಂತರಾಜು, ಶಬ್ಬೀರ್ ಅಹಮದ್, ಗುರುಪ್ರಸಾದ್ ಸುದ್ದಿಗೋಷ್ಠಿಯಲ್ಲಿದ್ದರು. ಸಮಾಜದ ಅಭಿವೃದ್ಧಿಗೆ ಮಠಮಾನ್ಯಗಳ ಕೊಡುಗೆ ಅಪಾರ ಎಂದು ಶಾಸಕ ಕೆ ಷಡಾಕ್ಷರಿ ಶ್ಲಾಘಿಸಿದರು. ತಿಪಟೂರಿನಲ್ಲಿ ವೀರಶೈವ ಲಿಂಗಾಯತ ಸಮಾವೇಶ ನಡೆಯಿತು. ಸಮಾಜದ ಅಭಿವೃದ್ಧಿಯಲ್ಲಿ ಮಠ ಮಾನ್ಯಗಳ ಪಾತ್ರ ಮಹತ್ವವಾಗಿದೆ. ಮಠಗಳ ಸೇವೆ ಸಮಾಜಕ್ಕೆ, ಮಠಾಧೀಶರು ನೀಡುತ್ತಿರುವ ಮಾರ್ಗದರ್ಶನ ಶ್ಲಾಘನೀಯ ಎಂದು ಶಾಸಕ ಕೆ ಷಡಾಕ್ಷರಿ ಹೇಳಿದರು. ತಿಪಟೂರಿನಲ್ಲಿ ವೀರಶೈವ ಗುರುಕುಲಾನಂದ ಆಶ್ರಮದಲ್ಲಿ ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಆಯೋಜಿಸಿದ್ದ ಸಮ್ಮೇಳನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಶಾಸಕರು ಉದ್ಘಾಟಿಸಿದರು.
ಪ್ರತಿ ಸಮಾಜವು ನಮ್ಮ ಸಮಾಜದವರ ಏಳಿಗೆಗೆ ಶ್ರಮಿಸುತ್ತದೆ. ಆದರೆ ವೀರಶೈವ ಲಿಂಗಾಯಿತ ಮಠಮಾನಿಗಳ ಸಮಾಜದ ಏಳಿಗೆ ಜೊತೆಗೆ ಎಲ್ಲಾ ಸಮಾಜದವರ ಶೈಕ್ಷಣಿಕ ಹಾಗೂ ಸಾಮಾಜಿಕ ಪ್ರಗತಿಗೆ ನೆರವಾಗುತ್ತಿದೆ ಎಂದು ಹೇಳಿದರು. ಸಮಾಜದಲ್ಲಿರುವ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಒಗ್ಗಟ್ಟಿನಿಂದ ಶ್ರಮಿಸಿದರೆ ಪರಸ್ಪರ ಪ್ರಗತಿ ಹೊಂದಬಹುದು ಎಂದು ಶಾಸಕ ಷಡಾಕ್ಷರಿ ಹೇಳಿದರು. ಜೆಡಿಎಸ್ ಮುಖಂಡ ಲೋಕೇಶ್ವರ್ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿ ಸರ್ಕಾರದಲ್ಲಿ ಲಿಂಗಾಯಿತರು ಒಕ್ಕಲಿಗರು ಕಡೆಗಣಿಕೆಗೆ ಒಳಗಾಗಿದ್ದಾರೆ ಎಂದು ಹೇಳಿದರು. ಆಶ್ರಮದ ಇಮ್ಮಡಿ ಕರಿಬಸವದೇಶಿ ಕೇಂದ್ರ ಸ್ವಾಮೀಜಿ ಮಾತನಾಡಿ, ಸಮಾಜದಲ್ಲಿ ಒಗ್ಗಟ್ಟಿರಬೇಕು, ಒಗ್ಗಟ್ಟು ದೂರವಾದಾಗ ಸಮಸ್ಯೆಗಳು ಹೆಚ್ಚಾಗುತ್ತವೆ ಎಂದರು. ನೊಣವಿನಕೆರೆ ಕಾಡು ಸಿದ್ದೇಶ್ವರ ಮಠದ ಕರಿಬಸವದೇಶಿ ಕೇಂದ್ರ ಸ್ವಾಮೀಜಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಸುರೇಶ್, ಮಾಜಿ ಶಾಸಕ ಬಿ ನಂಜಾಮುರಿ, ಎಪಿಎಂಸಿ ಅಧ್ಯಕ್ಷ ಕುಂದೂರು ರವಿಕುಮಾರ್, ಜಿಲ್ಲಾ ಪಂಚಾಯಿತಿ ಸದಸ್ಯೆ ಮಮತಾ ಉಮೇಶ್, ವೀರಶೈವ ಲಿಂಗಾಯತ ನೌಕರರ ಸಂಘದ ಅಧ್ಯಕ್ಷ ಪ್ರಸನ್ನಕುಮಾರ್ ಮೊದಲಾದವರು ಭಾಗವಹಿಸಿದ್ದರು. ಸಚಿವ ರೋಷನ್ ಬೇಗ್ ಪ್ರಧಾನಿ ವಿರುದ್ಧ ಅಸಹ್ಯ ಮಾತನಾಡಿರುವುದು ತಪ್ಪು, ಅದಕ್ಕಾಗಿ ಅವರು ಕ್ಷಮೆಯಾಚಿಸಿದ್ದಾರೆ ಎಂದು ಸಾರಿಗೆ ಸಚಿವ ಎಚ್ಎಂ ರೇವಣ್ಣ ಹೇಳಿದರು. ಸಚಿವ ರೋಷನ್ ಬೇಗ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ಅಸಭ್ಯವಾಗಿ ಮಾತನಾಡಿದ್ದಾರೆ, ಅದು ತಪ್ಪು. ನಮ್ಮ ಭಾರತೀಯ ಸಂಸ್ಕಾರದಲ್ಲಿ ಅಂತಹ ಬಾಯ್ಗುಳ ಸರಿಯಿಲ್ಲ ಎಂದು ಸಾರಿಗೆ ಸಚಿವ ಎಚ್ಎಂ ರೇವಣ್ಣ ಹೇಳಿದರು. ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿದ್ದ ಸಚಿವ ರೇವಣ್ಣ ಡಾ ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದ ಪಡೆದರು. ನಂತರ ಮಾತನಾಡಿ, ಸಚಿವ ರೋಷನ್ ಬೇಗ್ ಪ್ರಧಾನಿ ವಿರುದ್ದ ಆಡಿದ ಮಾತಿಗೆ ಈಗಾಗಲೇ ಕ್ಷಮೆಯಾಚಿಸಿದ್ದಾರೆ. ಯಾರೇ ಆಗಲಿ ಅಸಹ್ಯ ಮಾತುಗಳಿಂದ ಇನ್ನೊಬ್ಬರನ್ನ ಟೀಕಿಸುವುದು ಸರಿಯಲ್ಲ ಎಂದರು. ಕೆಎಸ್ಆರ್ಟಿಸಿಯ ಸಾರಿಗೆ ಸೇವೆ ದೇಶದಲ್ಲೇ ಅತ್ಯುತ್ತಮವಾಗಿದೆ, ಪ್ರಪಂಚದ ಎರಡನೇ ಅತ್ಯುತ್ತಮ ಸಾರಿಗೆ ಎಂದು ಇತ್ತೀಚೆಗೆ ಸಂಸ್ಥೆಗೆ ಪ್ರಶಸ್ತಿ ದೊರೆತಿದೆ. ಆದರೂ ಕೆಎಸ್ಆರ್ಟಿಸಿ ಪ್ರಯಾಣಿಕರಿಗೆ ಅಗತ್ಯವಿರುವ ಹೆಚ್ಚುವರಿ ಸೇವೆ ಒದಗಿಸಲು ಮತ್ತಷ್ಟು ಕಾಳಜಿ ವಹಿಸಲಿದೆ ಎಂದರು. ಪ್ರಾದೇಶಿಕ ಸಾರಿಗೆ ಇಲಾಖೆ ಮತ್ತಷ್ಟು ಕ್ರಿಯಾಶೀಲವಾಗಬೇಕು. ನಿಯಮ ಪಾಲಿಸಿದ ಸಾರಿಗೆ ವಾಹನಗಳು, ಟ್ರ್ಯಾಕ್ಟರ್ಗಳ ನಿಯಂತ್ರಣಕ್ಕೆ ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಸಚಿವ ರೇವಣ್ಣ ಹೇಳಿದರು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸಂಸದ ಮುದ್ದನ್ಮೇಗೌಡ ರಸ್ತೆ ಅಭಿವೃದ್ದಿ ಕಾಮಗಾರಿಗೆ ಚಾಲನೆ ನೀಡಿದರು. ಕೇಂದ್ರ ರಸ್ತೆ ನಿಧಿ ಯೋಜನೆ ಅಡಿಯಲ್ಲಿ ಎರಡು ಜಿಲ್ಲಾ ಮುಖ್ಯ ರಸ್ತೆ ಸಂಪರ್ಕ ಕಲ್ಪಿಸುವ 14 ಕಿಲೋಮೀಟರ್ ಡಾಂಬರ್ ರಸ್ತೆ ಕಾಮಗಾರಿಗೆ 5 ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿದೆ ಎಂದು ಸಂಸದ ಎಸ್ಪಿ ಮುದ್ದನ್ಮೇಗೌಡ ತಿಳಿಸಿದರು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲುಕಟ್ಟೆ ಕ್ರಾಸ್ನಲ್ಲಿ ಡಾಂಬರ್ ರಸ್ತೆ ನಿರ್ಮಾಣ ಕಾರ್ಯಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಜಿಲ್ಲಾ ಮುಖ್ಯ ರಸ್ತೆ ಜೇಸಿಪುರ, ಅಗಸರಹಳ್ಳಿ, ಬ್ಯಾಡರಹಳ್ಳಿ, ಸಾಸಲು ಗ್ರಾಮಗಳ ಮೂಲಕ ಕುಪ್ಪೂರುವರೆಗಿನ ರಸ್ತೆಯ 18 ಕಿಲೋಮೀಟರ್ನ ಆಯ್ದ ಭಾಗಗಳಲ್ಲಿ ರಸ್ತೆ ಅಗಲೀಕರಣ ಸೇರಿದಂತೆ ಅಭಿವೃದ್ದಿ ಕೆಲಸಗಳಿಗೆ 3 ಕೋಟಿ ರೂಪಾಯಿ ಹಾಗೂ ಸಾಲ್ಕಟ್ಟೆ ಕ್ರಾಸ್ ಹಾಗೂ ಬೆಳ್ಳಾರ 6 ಕಿಲೋಮೀಟರ್ ಡಾಂಬರ್ ರಸ್ತೆ ಹಾಗೂ ರಸ್ತೆ ಎರಡೂ ಬದಿಗಳಲ್ಲಿ ಜಂಗಲ್ ತೆಗೆಯುವುದು ಸೇರಿದಂತೆ ನಾನಾ ಅಭಿವೃದ್ದಿ ಕಾರ್ಯಗಳನ್ನು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಲಾಗುವುದು. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬಸ್ ಕಂಡಕ್ಟರ್ ಡ್ರೈವರ್ಗಳ ತಂಗುದಾಣ ಕೊಠಡಿಯ ನಿರ್ಮಾಣಕ್ಕೆ 25 ಲಕ್ಷ ರೂಪಾಯಿಗಳ ಕಾಮಗಾರಿಗೆ ಚಾಲನೆ ನೀಡಿದರು. ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿಗಳನ್ನು ಕೈಗೊಳ್ಳುವಂತೆ ಸಲಹೆಯನ್ನು ಸಂಸದರು ನೀಡಿದರು. ಇವತ್ತು ಬಸ್ ಸ್ಟ್ಯಾಂಡ್ನಲ್ಲೂ ಕೂಡ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಆಗಿದೆ, ಮತ್ತೆ ಒಂದು ಮೇಲ್ಗಡೆ ಈಗ ಅವರು ಒಂದು ವಿಶ್ರಾಂತಿ, ಏಕೆಂದ್ರೆ ಕಂಡಕ್ಟರ್ ಡ್ರೈವರ್ಗಳು ಅವರೆಲ್ಲ ಬರ್ತಾರೆ, ಅವ್ರಿಗೊಂದು ವಿಶ್ರಾಂತಿ. ಈ ಸಂದರ್ಭದಲ್ಲಿ ಶಾಸಕ ಸಿಬಿ ಸುರೇಶ್ ಬಾಬು, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಕಲ್ಲೇಶ್, ವೈಸಿ ಸಿದ್ದರಾಮಯ್ಯ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಹೊನ್ನಮ್ಮ, ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಆಲತಿಕಟ್ಟೆ ತಿಮ್ಮಯ್ಯ, ಸಿ ಬಸವರಾಜು, ತಾಲೂಕು ಪಂಚಾಯಿತಿ ಸದಸ್ಯ ಜಯಮ್ಮ, ಜೇಸಿಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರವಿ, ಎಪಿಎಂಸಿ ಸದಸ್ಯ ಸಂಡಯ್ಯ, ಮಾಜಿ ಪುರಸಭಾಧ್ಯಕ್ಷರುಗಳಾದ ಎಂಎನ್ ಸುರೇಶ್, ದೊರೆಮುದ್ದಯ್ಯ, ಉದ್ಯಮಿ ರಮೇಶ್ ಕುಮಾರ್, ಪುರಸಭಾ ಸದಸ್ಯ ಕೆಜಿ ಕೃಷ್ಣೇಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಸಚಿವ ರೋಷನ್ ಬೇಗ್ ಹೇಳಿಕೆ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಮತ್ತು ಶೋಭಾ ಕರಂದ್ಲಾಜೆ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಕಾಂಗ್ರೆಸ್ ಸಚಿವ ರೋಷನ್ ಬೇಗ್ ವಿರುದ್ದ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ತುಮಕೂರಿನ ಬಿಜಿಎಸ್ ವೃತ್ತದಲ್ಲಿ ಸಚಿವ ರೋಷನ್ ಬೇಗ್ ಪ್ರತಿಕೃತಿ ದಯಿಸಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಜ್ಯೋತಿ ಗಣೇಶ್ ಮಾತನಾಡಿ, ಭಾರತವಲ್ಲದೆ ಇಡೀ ಜಗತ್ತೇ ಮೋದಿ ಅವರನ್ನ ಮೆಚ್ಚಿಕೊಂಡಿದೆ, ಅವರ ಅಭಿವೃದ್ದಿ ಕಾರ್ಯಗಳು ಜನಮನ್ನಣೆ ಗಳಿಸಿವೆ. ಇಂಥ ನಾಯಕನ ಬಗ್ಗೆ ಸಚಿವ ರೋಷನ್ ಬೇಗ್ ನೀಚವಾಗಿ ಮಾತನಾಡಿರುವುದು ಖಂಡನೀಯ ಎಂದರು. ರೋಷನ್ ಬೇಗ್ ಹೇಳಿಕೆ ಅವರ ನೀಚತನ ತೋರುತ್ತಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ನೈತಿಕತೆ ಇದ್ದರೆ ಈ ಕೂಡಲೇ ಸಚಿವರನ್ನ ವಜಗೊಳಿಸಬೇಕು ಎಂದು ಆಗ್ರಹಿಸಿದರು.
ಕಾಂಗ್ರೆಸ್ ಮಂತ್ರಿಮಂಡಲದ ಹಿರಿಯ ಸದಸ್ಯ ಕ್ಯಾಬಿನೆಟ್ ಸದಸ್ಯ ರೋಷನ್ ಬೇಗ್ ಈ ದೇಶದ ಒಬ್ಬ ಮಹಾನ್ ದೇಶಭಕ್ತ ಮತ್ತು ಇಡೀ ವಿಶ್ವವೇ ಒಪ್ಪಿದಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ತುಚ್ಛವಾಗಿ ಕೀಳಾಗಿ ಮಾತಾಡಿದ್ದನ್ನ ವಿರೋಧಿಸಿ ಖಂಡಿಸಿ ಇವತ್ತು ಜಿಲ್ಲಾ ಬಿಜೆಪಿ ಮತ್ತು ನಗರ ಬಿಜೆಪಿಯಿಂದ ಎಲ್ಲ ನಮ್ಮ ಹಿರಿಯ ನಾಯಕರಾದಂತಹ ಸಿಎನ್ ರಮೇಶ್ ಅವರು, ಕೊಪ್ಪಳ ನಾಗರಾಜ್ ಅವರು, ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ರಾಮಾಂಜನಪ್ಪನವರು, ನಮ್ಮ ಮುನಿಯಪ್ಪನವರು ಮತ್ತಿತರ ಜಿಲ್ಲಾ ಮತ್ತು ನಗರ ಘಟಕದ ಎಲ್ಲ ಹಿರಿಯ ನಾಯಕರು ಕಾರ್ಯಕರ್ತರು ಸೇರಿ ಇವತ್ತು ರೋಷನ್ ಬೇಗ್ ಅವರ ಒಂದು ಪ್ರತಿಕೃತಿ ದಾನ ಮಾಡೋದಕ್ಕೆ ಇಲ್ಲಿ ನಾವು ನಿಂತಿದ್ದೀವಿ. ಇಂತಹ ಒಂದು ಸಚಿವರು ಖಂಡಿತವಾಗ್ಲೂ ದೇಶಕ್ಕೂ ಮಾರಕ, ಪ್ರಜಾಪ್ರಭುತ್ವಕ್ಕೂ ಮಾರಕ ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ಒಂದು ಒಳ್ಳೆಯ ಸ್ಥಾನದಲ್ಲಿ, ಸಂವಿಧಾನಕ ಸ್ಥಾನದಲ್ಲಿ ಇದ್ಕೊಂಡು ಯಾವ ರೀತಿ ನಡ್ಕೋಬೇಕು ಅಂತ ಜ್ಞಾನ ಇಲ್ಲ, ಅವರಿಗೆ ಒಂದು ಸಂಸ್ಕಾರ ಇಲ್ಲದವರು, ಇಂಥವ್ರನ್ನ ಸಂಪುಟದಿಂದ ವಜಾ ಮಾಡಬೇಕು ಅಂತ ಬಿಜೆಪಿ ಇವತ್ತು ಒತ್ತಾಯ ಮಾಡ್ತೇವೆ. ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಮಾಂಜನಪ್ಪ ಮಾತನಾಡಿ, ಕಾಂಗ್ರೆಸ್ ಕಳ್ಳರ ಪಕ್ಷ ಎಂದು ಆ ಪಕ್ಷದವರೇ ಹೇಳಿಕೆ ನೀಡಿದ್ದಾರೆ. ಇದೀಗ ಕಾಂಗ್ರೆಸ್ ಸಂಸ್ಕೃತಿ ಎಂತಹುದ್ದು ಎಂದು ರೋಷನ್ ಬೇಗ್ ಹೇಳಿಕೆಯಿಂದ ಗೊತ್ತಾಗಿದೆ. ಇಂಥ ಸಚಿವರು ಸಮಾಜಕ್ಕೆ ಅಪಾಯಕಾರಿ, ಇವರನ್ನ ಕೂಡಲೇ ಸಂಪುಟದಿಂದ ವಜಗೊಳಿಸಬೇಕು ಎಂದು ಆಗ್ರಹಿಸಿದರು. ಏನು ಜಿಲ್ಲಾ ಬಿಜೆಪಿ ಮತ್ತು ನಗರ ಬಿಜೆಪಿ ಎಲ್ಲ ಸೇರಿಕೊಂಡು ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ಮಂತ್ರಿಗಳು ಈ ರಾಷ್ಟ್ರದ ಪ್ರಧಾನಿಯನ್ನ ವಿಶ್ವವೇ ಮೆಚ್ಚಿದಂತ ವ್ಯಕ್ತಿಯನ್ನ ಅವಹೇಳನಕಾರಿಯಾಗಿ ಮಾತಾಡಿದರೆ ಅದನ್ನು ಖಂಡಿಸಿ ಇವತ್ತು ನಾವು ಇಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ನಾವ್ಯಾರು ಅನ್ನೋದು ಬೇಡ, ಕಾಂಗ್ರೆಸ್ನಲ್ಲಿ ಹೇಳ್ತಾರೆ ಕಾಂಗ್ರೆಸ್ನಲ್ಲಿ ಇರೋರೆಲ್ಲ ಕಳ್ಳರು ಅಂತ. ಅಂದ್ರೆ ನಾವು ನಮ್ಮ ನಾಳಕ್ಕೆ ಕಳ್ಳರನ್ನ ನೇಮಕ ಮಾಡ್ಕೊಂಡಿದ್ವಿ ಅಂದ್ರೆ ತಪ್ಪಾಗಲಾರದು ಅನ್ನೋದು ಕಾಂಗ್ರೆಸ್ನರ ಮಾತಿನಿಂದಲೇ ವ್ಯಕ್ತ ಆಗ್ತಾ ಇರೋದು ನಿಜವಾಗ್ಲೂ ಕೂಡ ಬಹಳ ಖಂಡನೀಯವಾದಂತ ವಿಚಾರ. ಆದರೂ ಕೂಡ ಸತ್ಯವನ್ನೇ ಕಾಂಗ್ರೆಸ್ ಮುಖಂಡರು ನುಡಿದಿದ್ದಾರೆ. ಆದ್ದರಿಂದ ನಾವೇನು ಒಬ್ಬ ಮನುಷ್ಯನ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರುವಂತಹ ವ್ಯಕ್ತಿ ಅಂತಹ ಸ್ಥಾನಕ್ಕೆ ನಿಜವಾಗಲೂ ಕೂಡ ತಕ್ಕವನಲ್ಲ. ಅವನ ರಾಜೀನಾಮೆಯನ್ನು ತಕ್ಷಣ ಕೊಡಬೇಕು ಅನ್ನೋ ಇರಾದೆಯನ್ನು ವ್ಯಕ್ತಪಡಿಸಿ ನಾವೆಲ್ಲ ಖಂಡನೆಯನ್ನ ಮಾಡ್ತಾ ಇದ್ದೇವೆ. ಯಡಿಯೂರಪ್ಪ ಶೋಭಾ ಕರಂದ್ಲಾಗೆ ಬಗ್ಗೆ ಹಗುರವಾಗಿ ಮಾತನಾಡಿರುವ ಸಚಿವ ರೋಷನ್ ಬೇಗ್ ಅವರನ್ನ ವಜಾ ಮಾಡಬೇಕು. ಹೆಂಗಸರ ಬಗ್ಗೆ ಕೇವಲವಾಗಿ ಮಾತನಾಡುವ ರೋಷನ್ ಬೇಗ್ ಮನೆಯಲ್ಲಿ ಹೆಂಗಸರಿಲ್ಲವೆ, ಅವರ ಬಗ್ಗೆ ಇದೇ ರೀತಿ ಮಾತನಾಡ್ತಾರಾ ಎಂದು ಮಹಿಳಾ ಕಾರ್ಯಕರ್ತೆಯರು ಆಕ್ರೋಶ ಹೊರಹಾಕಿದ್ರು. ಹೆಣ್ಮಕ್ಳು ಮಾತಾಡ್ತಾರೆ ಇವರು, ಅವ್ರಿಗೆ ನಾಚಿಕೆ ಹಾಕ್ಬೇಕು. ಹೆಣ್ಮಕ್ಳು ನಾವು ಬೀದಿಗೆ ಬಂದಿರೋದು ಹೋರಾಟ ಮಾಡಕ್ಕೆ, ಜನಗಳು ಒಳ್ಳೇದಾಗ್ಲಿ ಅಂತ ಬಂದಿದೀವಿ. ನಮಗೂ ಮನೆಯಲ್ಲಿ ಸಂಸಾರ ಮಕ್ಕಳು ಎಲ್ಲ ಇರ್ತಾರೆ, ಅದೆಲ್ಲ ಬಿಟ್ಟು ಬೀದಿಗೆ ಏನಕ್ಕೆ ಬರ್ತೀವಿ ನಾವು? ಜನಗಳಿಗೆ ಒಳ್ಳೇದಾಗ್ಬೇಕಂತ ದೇವ್ರು ನಮ್ಗೆ ಚೆನ್ನಾಗೇ ನೋಡ್ಕೊಂಡಿದ್ದಾರೆ. ಒಂದು ಶೋಭಾಕರನ್ ಸಂಸದೆ, ಅವರು ಒಂದು ಹಿಂದಿನ ಸಚಿವ ಆಗಿರೋರು, ಅವ್ರ ಬಗ್ಗೆ ಯಾರು ಮಾತಾಡಂಗೆ ಇಲ್ಲ. ಇವರು ಒಂದು ನಾಚಿಕೆ ಹಾಕ್ಬೇಕು, ಒಂದು ಹೆಣ್ಮಕ್ಳ ಬಗ್ಗೆ ಹೇಳೋನೋಗಿ ಮಾತಾಡ್ತಾರೆ. ನಿಜವಾಗ್ಲಂದ್ರೆ ವಜಾಗೊಳಿಸಿದ್ರೆ ನಾವು ಮಹಿಳಾ ಮೋರ್ಚಾದ ಪರವಾಗಿ ಮತ್ತೆ ಉಗ್ರವಾಗಿ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಮ್ಮ ನಾಯಕರ ಹತ್ರ ಮಾತಾಡಿ ಮತ್ತೆ ನಮ್ಮ ಬಿಜೆಪಿ ನಗರಾಧ್ಯಕ್ಷ ಸಿಎನ್ ರಮೇಶ್, ಮುಖಂಡರಾದ ಕೊಪ್ಪಳ ನಾಗರಾಜ್, ಆಟೋ ಯಡಿಯೂರಪ್ಪ, ಶಬೀರ್ ಅಹಮದ್ ಇತರರು ಹಾಜರಿದ್ದರು. ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ತೊಲಗಿಸಲು ಆಮ್ ಆದ್ಮಿ ಪಾರ್ಟಿ ಹೋರಾಟ ಮಾಡಲಿದೆ ಎಂದು ಕಾರ್ಯದರ್ಶಿ ಸಂತೋಷ್ ರಾಜಣ್ಣ ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಸಂಘಟನೆಗೆ ಒತ್ತು ನೀಡಲಾಗುವುದು, ಜೊತೆಗೆ ಕಡುಬಡವರಿಗೆ ಸೌಲಭ್ಯ ಒದಗಿಸಲು ಹೋರಾಟ ಮಾಡಲಾಗುವುದು ಎಂದು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ರಾಜಣ್ಣ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಹಠಾವು ನಮ್ಮ ಪಕ್ಷದ ಮುಖ್ಯ ಗುರಿಯಾಗಿದೆ. ಈ ಮೂರು ಪಕ್ಷಗಳು ಅಭಿವೃದ್ಧಿ ಕಾರ್ಯಗಳನ್ನು ಮಾಡದೆ ಬರೀ ಲೂಟಿ ಮಾಡಿದವು. ಜನರು ಈ ಪಕ್ಷಗಳಿಗೆ ಮುಂದೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು. ಆಮ್ ಆದ್ಮಿ ಪಾರ್ಟಿ ದೆಹಲಿಯಲ್ಲಿ ಕ್ರಾಂತಿ ಮಾಡಿದೆ, ಶಿಕ್ಷಣ ಉದ್ಯೋಗ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದೆ, ಮೂಲಭೂತ ಸೌಲಭ್ಯ ಕಲ್ಪಿಸಿ ಜನರ ಬದುಕು ಉತ್ತಮಗೊಳಿಸಿದೆ. ಇಂಥ ಪಾರ್ಟಿಗೆ ಜನರು ಮುಂದೆ ಮನ್ನಣೆ ನೀಡಲಿದ್ದಾರೆ ಎಂದರು. ಅಲ್ಲ, ನಿಮಗೂ ಗೊತ್ತಿದ್ದಂಗೆ ನೋಡಿದ್ದೀರಾ, ಅಧಿಕಾರ ದುರುಪಯೋಗ, ಭ್ರಷ್ಟಾಚಾರ ಮೊದಲನೇದು ಯಾವುದೇ ಮೂಲ ಹೋಗದೆ ಭ್ರಷ್ಟಾಚಾರದಿಂದ. ಇವತ್ತು ಕಾಂಗ್ರೆಸ್ಸು ಹೇಳುತ್ತೆ ನಾನು ಭ್ರಷ್ಟಾಚಾರ ಮುಕ್ತ ಅಂತ, ಬಟ್ ಎಷ್ಟೆಷ್ಟು ಕಮಿಷನ್ ಹೊಡಿತಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಇದಲ್ಲ, ನಾವು ಜನರಿಗೆ ಒಳ್ಳೇದ್ಮಾಡೋದಕ್ಕೋಸ್ಕರ ಪ್ರತಿಯೊಂದು ಒಂದು ಸರ್ಕಾರದ ಏನು ಸೌಲಭ್ಯ ಇದೆ ಅದು ಕಡು ಬಡವರಿಗೂ ತಲುಪಬೇಕು ನಿಯತ್ತಾಗಿ, ನಿಷ್ಠುರವಾಗಿ. ಯಾರೂ ಅದರಲ್ಲಿ ಕೈಯಾಡಿಸೋಂಗಿಲ್ಲ, ಹಣ ಕಾಸು ಮಾಡೋಂಗಿಲ್ಲ, ಭ್ರಷ್ಟಾಚಾರ ಮುಕ್ತವಾಗಿ ಬಡವರವರೆಗೂ ತಲುಪುವಂತಹ ಕಾರ್ಯಕ್ರಮ ನಾವು ಹಾಕೋಬಿಡೋದು. ಮುಖಂಡರಾದ ಮಲ್ಲಿಕಾರ್ಜುನ್, ನರಸಿಂಹಮೂರ್ತಿ, ಸುನೀಲ್, ಅಬ್ದುಲ್ ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ಬಿಜೆಪಿಯ ನವಕರ್ನಾಟಕ ಪರಿವರ್ತನಾ ರ್ಯಾಲಿ ನವೆಂಬರ್ 2ರಿಂದ ಪ್ರವಾಸ ಮಾಡಲಿದ್ದು, ತಿಪಟೂರಿನಲ್ಲಿ ರ್ಯಾಲಿ ಸ್ವಾಗತಕ್ಕೆ ಸಿದ್ದ ಮಾಡಲಾಗಿದೆ ಎಂದು ಮಾಜಿ ಶಾಸಕ ಬಿಸಿ ನಾಗೇಶ್ ತಿಳಿಸಿದರು. ರಾಜ್ಯ ಬಿಜೆಪಿ ಆಯೋಜಿಸಿರುವ ನವಕರ್ನಾಟಕ ನಿರ್ಮಾಣ ಪರಿವರ್ತನಾ ರ್ಯಾಲಿ ನವೆಂಬರ್ 2ರಂದು ತುಮಕೂರು ಜಿಲ್ಲೆಗೆ ಆಗಮಿಸುತ್ತಿತ್ತು.
ರ್ಯಾಲಿ ಯಶಸ್ವಿಗೆ ಎಲ್ಲಾ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ಬಿಸಿ ನಾಗೇಶ್ ಹೇಳಿದರು. ತಿಪಟೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ನೇತೃತ್ವದ ಈ ರ್ಯಾಲಿ ನವೆಂಬರ್ 2ರಂದು ಚಾಲನೆಗೊಂಡು ಅದೇ ದಿನ ಬೆಳಗ್ಗೆ ಆಗಮಿಸುವುದು. ನವೆಂಬರ್ 3ರಂದು ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ, ತುಮಕೂರು ಗ್ರಾಮಾಂತರ, ನವೆಂಬರ್ 4ರಂದು ಗುಬ್ಬಿ, ತಿಪಟೂರು ನಗರಗಳಲ್ಲಿ ರ್ಯಾಲಿ ಆಗಮಿಸುವುದು ಎಂದರು. ರ್ಯಾಲಿ ಸ್ವಾಗತಿಸಲು ತಿಪಟೂರಿನಲ್ಲಿ ಪ್ರತಿ ಬೂತ್ ಮಟ್ಟದಲ್ಲಿ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ. 250 ಬೂತ್ಗಳಿಂದ 8,000 ಕಾರ್ಯಕರ್ತರು ಭಾಗವಹಿಸುವವರು ಎಂದು ನಾಗೇಶ್ ಹೇಳಿದರು. ಬಿಜೆಪಿ ಕೇವಲ ರಾಜಕೀಯ ಪಕ್ಷವಾಗಿರದೆ ಸಾಮಾಜಿಕ ಸಂಘಟನೆ ರೂಪದಲ್ಲಿ ಕೆಲಸ ಮಾಡುತ್ತಿದೆ. ರಾಜ್ಯ ಕಾಂಗ್ರೆಸ್ ಆಡಳಿತ ಕುಸಿದಿದೆ, ಅಭಿವೃದ್ದಿ ಕೆಲಸಗಳು ಆಗುತ್ತಿಲ್ಲ ಎಂದರು. ಸುಮಾರು 4,000 ಮೋಟರ್ ಬೈಕಿನ ಅವತ್ತು ಎಲ್ಲ ಗ್ರಾಮ ಪಂಚಾಯತಿಗಳಿಂದ ಬರುತ್ತೆ. 6 ಗಂಟೆಗೆ ತಾಲೂಕು ಬಿಜೆಪಿ ಅಧ್ಯಕ್ಷ ಎಚ್ಬಿ ದಿವಾಕರ್, ರಾಜ್ಯ ಎಸ್ಸಿ ಮೋರ್ಚಾ ಉಪಾಧ್ಯಕ್ಷ ಗಂಗರಾಜು, ಮುಖಂಡರಾದ ಹರಿಸಮುದ್ರ ಗಂಗಾಧರ್, ಬಿಸ್ಲಿಹಳ್ಳಿ ಜಗದೀಶ್, ಕ್ಯಾಪ್ಟನ್ ಲೋಕೇಶ್ ಮೊದಲಾದವರು ಹಾಜರಿದ್ದರು. ಗುಬ್ಬಿ ತಾಲೂಕಿನ ಹೇರೂರು ರೈಲ್ವೆ ಅಂಡರ್ಪಾಸ್ ಜಲಾವೃತವಾಗಿ ಸಮಸ್ಯೆಯಾಗಿದೆ. ಸಂಸದ ಬುದ್ಧನ್ಮೇಗೌಡರು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದರು. ಗುಬ್ಬಿ ತಾಲೂಕಿನ ಹೇರೂರು ಬಳಿ ರೈಲ್ವೆ ಅಂಡರ್ಪಾಸ್ ಜಲಾವೃತವಾಗಿ ಜನ ವಾಹನ ಸಂಚರಿಸಲು ತೊಂದರೆಯಾಗಿದೆ. ಮಳೆ ಸುರಿಯುತ್ತಲೇ ಇರುವುದರಿಂದ ಅಂಡರ್ಪಾಸ್ನಲ್ಲಿ ನೀರು ಸಂಗ್ರಹವಾಗಿದೆ. ಸಂಸದ ಎಸ್ಪಿ ಬುದ್ಧನ್ಮೇಗೌಡರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ಸಲ ಭಾರೀ ಮಳೆ ಸುರಿದ ಕಾರಣ ಅಂಡರ್ಪಾಸ್ಗಳು ಜಲಾವೃತಗೊಂಡಿವೆ. ಸಂಬಂಧಿಸಿದ ಎಂಜಿನಿಯರ್ಗಳನ್ನು ಕಳಿಸಿ ನೀರು ನಿಲ್ಲದಂತೆ ಯೋಜನೆ ರೂಪಿಸಲು ಸೂಚಿಸುವುದಾಗಿ ಹೇಳಿದರು. ರೈಲ್ವೆ ಸಚಿವರೊಂದಿಗೆ ಮಾತನಾಡಿ ಅಂಡರ್ಪಾಸ್ಗಳ ಅವೈಜ್ಞಾನಿಕ ವ್ಯವಸ್ಥೆ ಬಗ್ಗೆ ಚರ್ಚಿಸಲಾಗುವುದು. ಈಗಿರುವ ರೈಲ್ವೆ ಹಳಿ ಪಕ್ಕ ಮತ್ತೊಂದು ಹಳಿ ನಿರ್ಮಾಣವಾಗುತ್ತಿದ್ದು ಸಮಸ್ಯೆ ಸರಿಪಡಿಸುವ ಭರವಸೆ ನೀಡಿದರು. ಎಲ್ಸಿ 54ನಲ್ಲಿ ಒಂದು ಸಬ್ವೇನ ಮಾಡಿಬಿಟ್ಟಿದ್ದಾರೆ ಅಲ್ಲಿ 2 ವರ್ಷದ ಹಿಂದೆ. ಅದನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ಥಳೀಕರು ಯಾರೂ ತೊಂದರೆ ಮಾಡಿಲ್ಲ. ಯಾಕೆ ತೊಂದರೆ ಮಾಡಿಲ್ಲ ಅಂದರೆ ಅವ್ರಿಗೆ ಮಾರ್ಗ ಇದಿತ್ತು, ಓಡಾಡ್ತಾ ಇದ್ರು, ಅದರಿಂದ ಅದ್ರ ಕಡೆ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ. ಈಗ ಅದು ಸ್ವಲ್ಪ ಅನ್ಸೈಂಟಿಫಿಕ್ ಆಗಿದೆ, ಅಲ್ಲಿ ನೀರು ನಿಂತ್ಕೊಂಡ್ಬಿಟ್ಟಿದೆ, ಓಡಾಡೋಕ್ಕಾಗ್ತಾ ಇಲ್ಲ ಜನಗಳಿಗೆ. ಅಂದರೆ ಇಲ್ಲೂ ಓಡಾಡೋಕ್ಕಾಗ್ತಾ ಇಲ್ಲ, ಅಲ್ಲೂ ಓಡಾಡೋಕ್ಕಾಗ್ತಾ ಇಲ್ಲ, ಆ ಥರ ಆಗ್ತಾ ಇದೆ. ಅಂದರೆ ಸಾರ್ವಜನಿಕರಿಗೆ ತೊಂದರೆ ಆಗಿದೆ. ನಾನು ಅದಕ್ಕೆ ಇದನ್ನ ತತ್ಕ್ಷಣ ಈಗ ನಾನು ರೈಲ್ವೆ ಇಂಜಿನಿಯರ್ ಜೊತೆ ಮಾತನಾಡ್ತೀನಿ, ನಾನು ಅವ್ರನ್ನೂ ಕರ್ಕೊಂಬರ್ತೀನಿ ಒಂದ್ಸರಿ, ನನ್ನ ಮುಂದೆ ಅವ್ರು ನೋಡಲಿ, ಅದನ್ನು ನೋಡಿ ಯಾವ ರೀತಿ ಇದನ್ನು ಸರಿಪಡಿಸ್ಲಿಕ್ಕೆ ಸಾಧ್ಯ ಇದೆ. ನಾನು ಅದು ಕೇಂದ್ರದ ರೈಲ್ವೆ ಸಚಿವರ ಜೊತೆ ನಾನಾಗಲಿ ಇದನ್ನು ವಿಚಾರನ ಮಾತಾಡಿ ಇದು ಯಾವುದಾದ್ರೂ ರೀತಿಯಲ್ಲಿ ಒಂದು ಸೈಂಟಿಫಿಕ್ ಆಗಿ ಮಾಡಿ ಜನರಿಗೆ ಏನಿದು ತೊಂದರೆ ಆಗ್ತಾ ಇದ್ದ ಅದನ್ನು ಸರಿಪಡಿಸ್ತಕ್ಕಂಥದ್ದನ್ನ ಮಾಡ್ತೀವಿ. ಇದ್ರ ಜೊತೆ ಜೊತೆಗೆ ಈಗ ಡಬ್ಲಿಂಗ್ ವರ್ಕ್ ಬೇರೆ ಸ್ಟಾರ್ಟ್ ಆಗಿದೆ. ಈಗ ಅಲ್ಲಿ ಹಿಂದಿನಿಂದ ನಡೀತಾ ಇದೆ ಕೆಲಸ. ಅಂದರೆ 2ನೇ ಲೈನ್ ಹಾಕತಕ್ಕಂಥದ್ದು ಹೆಚ್ಚುವರಿ ಹಳಿ ಆಗ್ತಾ ಇರ್ತಕ್ಕಂಥದ್ದು ಕೂಡ ಕೆಲಸ ನಡೀತಾ ಇದೆ. ಹಾಗಾಗಿ ಇದನ್ನು ಆ ಹಂತದಲ್ಲಿ ನಾವು ಇದನ್ನು ಎಷ್ಟರ ಮಟ್ಟಿಗೆ ಇದನ್ನು ಯಾಕೆಂದರೆ ಆ ಡಬ್ಲಿಂಗ್ ವರ್ಕಿಗೆ ಸೇರಲ್ಲ, ಇದು ಇದು ಸಪ್ರೇಟ್, ಇದು ಎಲ್ ಸಿ ಇದು ಏನಾಗಿದೆ ಅಂಡರ್ ಪಾಸ್ ಇದು ಅಲ್ಲೇ ಆಗೋಗ್ಬಿಟ್ರೋದ್ರಿಂದ ಇದು ಸಪ್ರೇಟಾಗಿ ಬರ್ತದೆ. ಅದಕ್ಕೆ ನಾನು ಅವರು ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಕನ್ಸ್ಟ್ರಕ್ಷನ್ ಅವರು ಗುಪ್ತಾರ್ ಜೊತೆಲೂ ಮಾತನಾಡ್ತೀನಿ, ಕೇಂದ್ರದಲ್ಲಿ ರೈಲ್ವೆ ಬೋರ್ಡ್ ಚೇರ್ಮನ್ಗಳು ಮಾತಾಡಿ ಇದನ್ನು ಯಾವುದೋ ರೀತಿಯಲ್ಲೂ ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರಗಿನಹಳ್ಳಿ ನರಸಿಂಹಯ್ಯ, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕೆಸಿ ಕೃಷ್ಣಮೂರ್ತಿ, ಜಿಎಸ್ ಪ್ರಸನ್ನಕುಮಾರ್, ಕೆ ಕುಮಾರ್, ನಾಗರಾಜ್, ಮಂಜುನಾಥ್ ಸಂಸದರ ಜೊತೆ ಇದ್ದರು. ರಾಷ್ಟೀಯ ಹೆದ್ದಾರಿ 206ರ ಅಗಲೀಕರಣಕ್ಕೆ ಜಮೀನು ನೀಡಿರುವ ಸಂತ್ರಸ್ತರಿಗೆ ಸರ್ಕಾರ ಯೋಗ್ಯ ಪರಿಹಾರ ನೀಡಬೇಕು ಎಂದು ರೈತ ಕೃಷಿ ಕಾರ್ಮಿಕರ ಸಂಘದ ಅಧ್ಯಕ್ಷ ಎಸ್ಎನ್ ಸ್ವಾಮಿ ಒತ್ತಾಯಿಸಿದ್ದಾರೆ. ರಾಷ್ಟೀಯ ಹೆದ್ದಾರಿ 206ರ ಸಂತ್ರಸ್ತರಿಗೆ ಸರ್ಕಾರ ನೆರವಾಗಬೇಕು, ಹೆದ್ದಾರಿ ಅಗಲಗೊಳ್ಳಲು ಜಮೀನು ನೀಡಿದ ರೈತರಿಗೆ ಕೂಡಲೇ ಪರಿಹಾರ ನೀಡಬೇಕು ಎಂದು ರೈತ ಕೃಷಿ ಕಾರ್ಮಿಕರ ಸಂಘಟನೆ ಹೆದ್ದಾರಿ ಸಂತ್ರಸ್ತರ ಹೋರಾಟ ಸಮಿತಿ ಒತ್ತಾಯಿಸಿದೆ. ಸಮಿತಿಯ ಜಿಲ್ಲಾಧ್ಯಕ್ಷ ಎಸ್ಎನ್ ಸ್ವಾಮಿ ತಿಪಟೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಹೆದ್ದಾರಿ ಅಗಲೀಕರಣದ ಸರ್ವೆ ಕಾರ್ಯಕ್ಕೂ ಮುನ್ನ ಪ್ರತಿ ಗ್ರಾಮದಲ್ಲೂ ರೈತರ ನಾಗರಿಕರ ಸಭೆ ಕರೆದು ಅವರಲ್ಲಿನ ಗೊಂದಲ ನಿವಾರಿಸಬೇಕು ಎಂದರು. ಜಮೀನು, ಮನೆ, ನಿವೇಶನ, ಮರ ಮುಟ್ಟು ಕಳೆದುಕೊಂಡಿರುವ ಸಂತ್ರಸ್ತರಿಗೆ ಮಾರುಕಟ್ಟೆ ಬೆಲೆಗಿಂತ 4 ಪಟ್ಟು ಹೆಚ್ಚಿನ ಪರಿಹಾರ ನೀಡಬೇಕು, ಯೋಜನೆ ಜಾರಿ ಸಂಬಂಧ ಸಾರ್ವಜನಿಕರ ಕುಂದುಕೊರತೆ ಆಲಿಸಿ ಪರಿಹಾರ ನೀಡಬೇಕು ಎಂದು ಎಸ್ಎನ್ ಸ್ವಾಮಿ ಒತ್ತಾಯಿಸಿದರು. ಒಂದು ಜನ ಪ್ರತಿನಿಧಿಗಳನ್ನ ಸೇರಿಕೊಂಡು ತುಮಕೂರಿನಲ್ಲಿ ಜಿಲ್ಲಾಧಿಕಾರಿಗಳ ಪ್ರತಿಭಟನೆ ಮಾಡ್ತಾರೆ. ಈ ಪ್ರತಿಭಟನೆಯ ಉದ್ದೇಶ ಮತ್ತೆ 4 ಮುಖ್ಯವಾದ ಬೇಡಿಕೆ,
ಒಂದನೇದಾಗಿ ಯಾವತ್ತು ಸರ್ ಪರಿಹಾರ ಯಾವತ್ತಿ ಈ ಅಕ್ಟೋಬರ್ 14ನೇ ತಾರೀಕು ಸೋಮವಾರ ಬೆಳಿಗ್ಗೆ 12 ಗಂಟೆಗೆ ಟೌಲಾಲ್ ಸರ್ಕಲ್ನಿಂದ ಮೆರವಣಿಗೆ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಅಲ್ಲಿ ಪ್ರತಿಭಟನಾ ಸಭೆಯನ್ನು ಮಾಡ್ತಾ ಇದ್ದೀವಿ. ಸೊ 4 ಮುಖ್ಯವಾದ ಬೇಡಿಕೆಗಳು, ಒಂದೇದು ಪರಿಹಾರದ ಮೊತ್ತವನ್ನು ಘೋಷಿಸಬೇಕು. ಏನು ಪರಿಹಾರವನ್ನು ಸರ್ಕಾರ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದರೆ ಅದನ್ನು ಸಾರ್ವಜನಿಕವಾಗಿ ಘೋಷಣೆ ಮಾಡಬೇಕು. ಎರಡನೇದು, ಪ್ರತಿ ಸಲಹೆಗಳು ಯಾವುದೇ ಪ್ರಕರಣಿದ್ರೆ ರೈತರಿಗೆ ನಾಗರಿಕರಿಗೆ ಅಥವಾ ಇನ್ನೇನಾದ್ರು ಸಮಸ್ಯೆಗಳಿದ್ರೆ ದಾಖಲೆಗಳನ್ನು ಕೊಡಬೇಕು ಅಂದ್ರೆ ಬೆಂಗಳೂರಿಗೆ ಹೋಗ್ಬೇಕು. ಭೂಸ್ವಾಧೀನ ಅಧಿಕಾರಿಗಳ ಕಚೇರಿ ಇದ್ದು ಬೆಂಗಳೂರಿನಲ್ಲಿ. ರೈತ ಸಂಘದ ಮುಖಂಡ ತಿಮ್ಲಾಪುರ ದೇವರಾಜು, ಶೆಟ್ಟಿಹಳ್ಳಿ ಶಿವಲಿಂಗಯ್ಯ, ಮಾದಿಹಳ್ಳಿ ಸತಿಮೂರ್ತಿ ವಿಶ್ವನಾಥ್ ಹಾಜರಿದ್ದರು. ಪಾವಗಡ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಮನೆ ಮನೆಗೂ ಕಾಂಗ್ರೆಸ್ ಪ್ರಚಾರ ಕಾರ್ಯಕ್ರಮ ನಡೆಯಿತು. ಪಾವಗಡ ತಾಲೂಕಿನ ಮುಖಂಡರು ವಿವಿಧ ಗ್ರಾಮಗಳಲ್ಲಿ ಮನೆ ಮನೆಗೂ ಕಾಂಗ್ರೆಸ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸರ್ಕಾರದ ಸಾಧನೆಗಳನ್ನು ವಿವರಿಸಿದರು. ನಿರ್ಗಲ್ ಹೋಬಳಿಯ 4 ತಾಲೂಕು ಪಂಚಾಯಿತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯಿತಿ ಸದಸ್ಯ ಎಚ್ವಿ ವೆಂಕಟೇಶ್ ಉದ್ಘಾಟಿಸಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ. ಚುನಾವಣೆಯಲ್ಲಿ ನೀಡಿದ್ದ ಭರವಸೆಯಲ್ಲಿ 90% ಈಡೇರಿಸಿದೆ. ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಶ್ರಮಿಸಬೇಕು ಎಂದು ಕೋರಿದರು. 156-157 ಅಂದ್ರು ಸಿದ್ದರಾಮಯ್ಯ ಸಾಹೇಬರು ಎಂದ್ರು. ಮೊನ್ನೆ ಇಷ್ಟನ್ನ ನಾನು ಅನುಷ್ಠಾನ ಮಾಡಿದ್ದೀನಿ. ಇನ್ನ ಒಂದು 7-8 ಪೆಂಡಿಂಗ್ ಇದೆ, ಅದನ್ನು ಈ 4-5 ತಿಂಗಳಲ್ಲಿ ಪೂರ್ಣ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರು. ಈಗ ಈ ಮನೆ ಮನೆಗೆ ಕಾಂಗ್ರೆಸ್, ಎಐಸಿಸಿ ಉಪಾಧ್ಯಕ್ಷ ಅಂತ ನಮ್ಮ ರಾಹುಲ್ ಗಾಂಧಿ ಅವರ ನಿರ್ದೇಶನದ ಮೇರೆಗೆ ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಅವರ ಏನಿವ್ರು 150 ಸೀಟು ತಗೊಂಡೇ ತಗೊಳ್ತೀವಿ ಅಂತ ಒಂದು ಚಾಲೆಂಜ್ ಮಾಡಿದ್ರಲ್ಲ, ಅದಕ್ಕೆ ವಿರೋಧವಾಗಿ ನಾವೀಗ ಮನೆ ಮನೆಗೆ ಕಾಂಗ್ರೆಸ್ ಅನ್ನೋ ಕಾರ್ಯಕ್ರಮ ನಿಯೋಜನೆ ಮಾಡಿದರೆ. ಈ ವೇಳೆ ತಾಲೂಕು ಪಂಚಾಯಿತಿ ಸದಸ್ಯರಾದ ಹನುಮಂತರಾಯ, ಶಿವಮ್ಮ, ಪುಟ್ಟಣ್ಣ ಹಾಗೂ ಮತ್ತಿತರ ಮುಖಂಡರು ಹಾಜರಿದ್ದರು. ಮುಖಂಡರು ಕಾರ್ಯಕರ್ತರು ಈ ಗ್ರಾಮಗಳ ಮನೆ ಮನೆಗೂ ತೆರಳಿ ಸರ್ಕಾರದ ಸಾಧನೆಗಳನ್ನು ವಿವರಿಸಿ ಪಕ್ಷ ಬೆಂಬಲಿಸಲು ಕೋರಿದರು. ನೆಲಮಂಗಲ ತಾಲೂಕಿನಾದ್ಯಂತ ಭರ್ಜರಿ ಮಳೆಯಾಗಿತ್ತು. ವಿವಿಧೆಡೆ ಗ್ರಾಮಸ್ಥರು ತುಂಬಿದ ಕೆರೆಗಳಿಗೆ ಗಂಗಾ ಪೂಜೆ ನೆರವೇರಿಸಿದರು. ನೆಲಮಂಗಲ ತಾಲೂಕಿನ ಕೆರೆಗಳು ದಶಕಗಳಿಂದ ನೀರಿಲ್ಲದೆ ಬರಿದಾಗಿ ಹೋಗಿತ್ತು. ಆದರೆ ಕಳೆದ 1 ತಿಂಗಳಿನಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ತಾಲೂಕಿನ ಬಹುತೇಕ ಗ್ರಾಮಗಳ ಕೆರೆಗಳು ತುಂಬಿ ಹರಿಯುತ್ತಿವೆ. ಕೆರೆ ಕಟ್ಟೆಗಳು ತುಂಬಿರುವುದರಿಂದ ಅಂತರ್ಜಲ ಹೆಚ್ಚಾಗಿ ಬೋರ್ವೆಲ್ ಬಾವಿಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿವೆ. ರೈತರಲ್ಲಿ ಸಾರ್ವಜನಿಕರಲ್ಲಿ ಖುಷಿ ತಂದಿದೆ. ಇನ್ನು ಇದರಿಂದ ತಾಲೂಕಿನ ಮಲ್ಲಾಪುರ ಗ್ರಾಮದ ಕೆರೆ ಕಳೆದ 15 ವರ್ಷಗಳ ಬಳಿಕ ತುಂಬಿ ಕೋಡಿ ಹರಿಯುತ್ತಿರುವುದರಿಂದ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಸಂಭ್ರಮದಿಂದ ಕೆರೆಗೆ ಪೂಜೆ ನೆರವೇರಿಸಿ ಬಾಗಿನ ಅರ್ಪಿಸಿದರು ಹಾಗೂ ಸಿಹಿ ಹಂಚಿ ಸಂಭ್ರಮಿಸಿದರು. ಅದೇ ರೀತಿ ತಾಲೂಕಿನ 8ಗಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಚಿಪುರ ಗ್ರಾಮದ ಕೆರೆ ಕೂಡ ಕಳೆದ 20 ವರ್ಷಗಳ ಬಳಿಕ ಕೆರೆ ಸಂಪೂರ್ಣ ಭರ್ತಿಯಾಗಿದೆ. ಇದರಿಂದ ಅಂಚಿಪುರ ಗ್ರಾಮಸ್ಥರು, ರೈತರು, ಪಂಚಾಯಿತಿ ಸದಸ್ಯರು ಕೆರೆಗೆ ಪೂಜೆ ಸಲ್ಲಿಸಿ ಸಡಗರ ಸಂಭ್ರಮದಿಂದ ಬಾಗಿನ ಅರ್ಪಿಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್ ವಾರ್ತೆಗಳನ್ನು.